ಹಾಯ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವಾಗ 6 ಗಂಟೆ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಅಷ್ಟೇ ನಾನು ಲಾಗಿನ್ ಮಾಡ್ತಾ ಇಲ್ಲ ಫುಲ್ ಮಳೆ ಮೋಡ ಆಗಿದೆ ಔಟ್ ಸೈಡ್ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಆಸ್ಟ್ರೇಲಿಯಾಸ್ನ ಸ್ನ್ಯಾಕ್ಸಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ವಡಾಪಾವ್ ಮಾಡೋಣ ಅಂತ ಇವಾಗ ವಡಾಪಾವ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇಲ್ಲಿ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ವಡಾಪಾವ್ ಮಾಡೋಕೆ ಮೊದಲೇ ಪ್ಲಾನ್ ಇರೋದ್ರಿಂದ ನಾನು ಆಲ್ರೆಡಿ ಆಲೂಗಡ್ಡೆನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ ಗ್ರೀನ್ ಚಟ್ನಿಗೆ ಬೇಕಾಗಿರೋದು ಫಸ್ಟು ಗ್ರೀನ್ ಚಟ್ನಿಗೆ ಇಲ್ಲಿ ಎಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಪುದೀನ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಪುದೀನ ಇದ್ದರೆ ಪುದೀನ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪುದೀನ ಹಾಕಲೇಬೇಕು ಅಂತ ಏನಿಲ್ಲ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಇಷ್ಟು ಹಸಿಮೆಣಸಿನ್ಕಾಯಿನ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಕೂಡ ಹಾಕ್ತಾ ಇದ್ದೀನಿ ನಿಂಬೆಹಣ್ಣಿನ ಜ್ಯೂಸು ಜ್ಯೂಸ್ ಇಲ್ಲ ಇದರಲ್ಲಿ ಫುಲ್ ಕಾಯಿ ಇದೆ ನಿಂಬೆಹಣ್ಣು ಎಲ್ಲೂ ಸಿಗ್ತಾ ಇಲ್ಲ ಈಗ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಇದು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಉಪ್ಪು ಹಾಕೋಬೇಕು ಈಗ ಇದನ್ನು ಮಿಕ್ಸಿ ಮಾಡ್ತೀನಿ ಸ್ವಲ್ಪ ನೀರು ಸ್ವಲ್ಪನೇ ನೀರು ಹಾಕ್ತೀನಿ ತುಂಬ ತೆಳುವಾಗಿದ್ರೆ ಚೆನ್ನಾಗಿರುತ್ತೆ ಗಟ್ಟಿ ರುಬ್ಕೊಳ್ಳೋದು ಬೇಡ ಇವಾಗ ಚಟ್ನಿ ರೆಡಿ ಆಗಿದೆ ನೋಡಿ ಎಷ್ಟು ನೀರು ನೀರು ರುಬ್ಕೊಂಡಿದ್ದೀನಿ ಅಂತ ಈ ಥರ ತೆಳುವಾಗಿರಬೇಕು ಇಲ್ಲಿ ನಾನು ಡ್ರೈ ಚಟ್ನಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು 2-3 ಟೈಮ್ ಮಾಡಿರೋದ್ರಿಂದ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಫ್ರಿಡ್ಜಲ್ಲಿ ಡ್ರೈ ಚಟ್ನಿಗೆ ನಮಗೆ ಒಂದು 4 ಸ್ಪೂನಷ್ಟು ಒಣಕೊಬ್ಬರಿ ಬೇಕು ಮತ್ತು ಕಡಲೆ ಬೀಜ ಬೇಕಾಗುತ್ತೆ ಒಂದು 2 ಟೇಬಲ್ ಸ್ಪೂನಷ್ಟು ಅದೆರಡನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಮಾಡ್ಕೊಂಡಾದಮೇಲೆ ಒಂದು 4-5 ಹೆಸಲು ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಕಾಳು ಪುಡಿ ಮತ್ತು ಖಾರದ ಪೌಡ್ರನ್ನ ಎರಡನ್ನೂ ಸೇರಿಸ್ಬಿಟ್ಟು ಇದಕ್ಕೆ ಹಾಕಬೇಕು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ಸಣ್ಣ ಇದ್ದರೆ ನಡೆಯುತ್ತೆ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಮೇನ್ ಇರುತ್ತೆ ಉಪ್ಪು ಹಾಕೋಬೇಕು ಇಷ್ಟು ಹಾಕ್ಬಿಟ್ಟು ಹುರ್ಕೊಂಡ್ರೆ ನಿಮಗೆ ಡ್ರೈ ಚಟ್ನಿ ರೆಡಿ ಆಗುತ್ತೆ ನಾನು ಹೇಳಿದಷ್ಟು ಪ್ರಮಾಣ ನೀವು ಚಟ್ನಿ ಮಾಡ್ಕೊಂಡ್ರೆ ಆರಾಮಾಗಿ ಒಂದು 5-6 ಸರಿ ವಡಪ ಮಾಡ್ಕೋಬೋದು ಇವಾಗ ಇಲ್ಲಿ ನನಗೆ ಡ್ರೈ ಚಟ್ನಿ ರೆಡಿ ಆಯಿತು ಮತ್ತು ಗ್ರೀನ್ ಚಟ್ನಿ ರೆಡಿ ಆಯಿತು ಇವಾಗ ಮೇನ್ ಬೇಕಾಗಿರೋದು ವಡ ಮಾಡ್ಕೋಬೇಕು ವಡ ಮಾಡ್ಕೊಳ್ಳೋಕ್ಕೆ ವಡ ಮಾಡೋದಕ್ಕೆ ನಾನಿಲ್ಲಿ ಒಂದು 3 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟಿಗೆ ಫಸ್ಟ್ ಉಪ್ಪು ಹಾಕ್ಕೊಳ್ತೀನಿ ಟೇಸ್ಟ್ಗೆ ಎಷ್ಟು ಬೇಕು ನೋಡಿ ಅದನ್ನ ನೋಡಿ ಉಪ್ಪು ಹಾಕೋಬೇಕು ನೆಕ್ಸ್ಟ್ ಇಲ್ಲಿ ನಾನು ಒಂದು ಚಿಟಿಕೆ ಕಲರ್ಗೋಸ್ಕರ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಸೋಡಾ ಹಾಕ್ತಾ ಇದ್ದೀನಿ ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಸ್ವಲ್ಪ ಖಾರದ ಪೌಡರ್ ಹಾಕ್ತಾ ಇದ್ದೀನಿ ಎಲ್ಲ ಹಾಕ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳೋಣ ಇವಾಗ ಹಿಟ್ಟು ರೆಡಿಯಾಗಿದೆ ಇದು ಸ್ವಲ್ಪ ನೆನ್ಕೊಳ್ಳಿ ಒಂದು 5 ನಿಮಿಷ ಈಗ ಇನ್ನೊಂದು ಸರಿ ಮಿಕ್ಸಿ ಮಾಡೋದಿದೆ ಏನಂದರೆ ಇದು ವಡ ಹಿಟ್ಟಿಗೆ ರೆಡಿ ಮಾಡೋದಕ್ಕೆ ಆಲೂಗಡ್ಡೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಶುಂಠಿ ಹಾಕಿದ್ದೀನಿ ಹಾಗೆ ಬೆಳ್ಳುಳ್ಳಿ ಪೇಸ್ಟ್ ಇದೆ ಬೆಳ್ಳುಳ್ಳಿ ಪೇಸ್ಟ್ನೇ ನಾನು ಹಾಕ್ಕೊಳ್ತಾ ಇದ್ದೀನಿ ರೆಡಿ ಪೇಸ್ಟ್ ಇತ್ತು ಇದಿಷ್ಟು ಮಿಕ್ಸಿ ಮಾಡ್ಕೊಳ್ತೀನಿ ಫಸ್ಟು ಇದಿಷ್ಟು ಮಿಕ್ಸಿ ಆದಮೇಲೆ ಆಮೇಲೆ ಮೆಣಸಿನ್ಕಾಯಿನ ಇದರಲ್ಲೇ ಹಾಕ್ಬಿಟ್ಟು ತರಿ ತರಿ ರುಬ್ಕೊಳ್ತೀನಿ ನೋಡಿ ಇವಾಗ ಇದು ಫುಲ್ ಸಣ್ಣ ಆಗಿದೆ ಈ ಸಣ್ಣ ಆಗಿರೋದಕ್ಕೆ ನಾನು ಇವಾಗ ಒಂದು 4 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇಷ್ಟು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇದೇನು ಸಣ್ಣ ಆಗಬೇಕಂತೆಲ್ಲ ತರಿ ತರಿ ಆಗಿದ್ರೆ ಸಾಕು ಇಲ್ಲ ಡೈರೆಕ್ಟಾಗಿ ಸಣ್ಣಗೆ ಹೆಚ್ಚಿಗೆ ಹಾಕ್ಬಿಟ್ಟು ಹಾಕ್ತೀನಿ ಅಂತ ಒಗ್ಗರಣೆಯಲ್ಲಿ ಅಂತ ಹೇಳಿದ್ರೆ ಹಾಗೆ ಮಾಡ್ಕೋಬೋದು ಹೀಗೆ ಮಾಡಿದರೆ ಟೇಸ್ಟ್ ಜಾಸ್ತಿ ಇರುತ್ತೆ
ತರ ತರಿ ತರಿ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಮೊದಲು ಇಲ್ಲಿ ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ತಾ ಇದೀನಿ ಎಣ್ಣೆ ಬಿಸಿ ಆದಮೇಲೆ ಇವಾಗ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದೀನಿ ಸಾಸಿವೆ ಚೆನ್ನಾಗಿ ಸಿದ್ಧಾದಮೇಲೆ ಕರಿಬೇವು ಹಾಕ್ತಾ ಇದೀನಿ ಹಸಿ ಕರಿಬೇವು ಇದ್ರೆ ಹಾಕೊಳ್ಳಿ ನನ್ನ ಹತ್ರ ಹಸಿ ಕರಿಬೇವು ಇರಲಿಲ್ಲ ಅದಕ್ಕೆ ಒಣ ಇತ್ತು ಒಣ ಕರಿಬೇವು ಹಾಕಿದೀನಿ ನೆಕ್ಸ್ಟ್ ಈ ಮಸಾಲೆ ಏನು ಮಾಡ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಮೆಣಸಿನಕಾಯಿ ಪೇಸ್ಟ್ ಅದನ್ನ ಇದಕ್ಕೆ ಹಾಕ್ತಾ ಇದೀನಿ ತರಕಾರಿ ಆಗಿ ಸ್ವಲ್ಪ ಗಟ್ಟಿನೇ ರುಬ್ಕೊಳ್ಳಿ ನಾನು ಇಲ್ಲಿ ಮಸಾಲಾಗ್ಬಿಡ್ತು ಇಷ್ಟನ್ನ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಉರ್ಕೋಬೇಕು ಉರ್ಕೊಂಡು ಆದಮೇಲೆ ನಾನು ಇಲ್ಲಿ ನೆಕ್ಸ್ಟ್ ಅರಿಶಿನ ಪೌಡ್ರ್ ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಇದು ಕೂಡ ಹಸಿ ಸ್ಮೆಲ್ ಇರುತ್ತೆ ಅದಕ್ಕೋಸ್ಕರ ಇವಾಗೆ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಉರ್ಕೋಬೇಕು ನೆಕ್ಸ್ಟ್ ಟೇಸ್ಟಿಗೆ ಉಪ್ಪು ಹಾಕ್ತಾ ಇದ್ದೀನಿ ಇಷ್ಟೆಲ್ಲ ಹಾಕ್ಬಿಟ್ಟು ಈ ಥರ ಎಣ್ಣೆ ಬಿಡುತ್ತೆ ಎಣ್ಣೆ ಬಿಟ್ಟಾದಮೇಲೆ ನಾನು ಇಲ್ಲಿ ಮ್ಯಾಶ್ ಮಾಡಿ ಇಟ್ಕೊಂಡಿರೋದು ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ಇದರಲ್ಲಿ ಆಲೂಗಡ್ಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಇಲ್ಲಿ ಗ್ಯಾಸಿಂದ ಇಳಿಸ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಒಂದು ಟೈಮು ನೀಟಾಗಿ ಎಲ್ಲ ಕಡೆ ಮಸಾಲ ಹಾಕೋ ಥರ ಮಿಕ್ಸ್ ಮಾಡಬೇಕು ನೀಟಾಗಿ ಇವಾಗ ಇದು ರೆಡಿ ಆಗಿದೆ ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯಕಿಡೋಣ ವಡೆ ಮಾಡ್ಕೊಳ್ಳೋಕೆ ಎಣ್ಣೆ ಕಾಯಿಸೋಕೆ ಮೊದಲು ನಾನು ಈ ಥರ ಮೆಣಸಿನಕಾಯಿನ ತೊಳ್ಕೊಬಿಟ್ಟು ಈ ಥರ ಮಧ್ಯೆ ಸೀಳ್ಬಿಟ್ಟು ಬಾಣಲಿಗೆ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಹುರ್ಕೋಬೇಕು ಮೆಣಸಿನಕಾಯಿ ಮತ್ತೆ ಸೀಳ್ಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ಇಲ್ಲಾಂದರೆ ಸಿಡ್ಕೋಗ್ಬಿಡುತ್ತೆ ಇವಾಗ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಒಂದು ಕಡೆ ಎತ್ತಿಟ್ಕೊಳ್ಳೋಣ ಇದೇ ಬಾಣಲಿಗೆ ನಾನು ಎಣ್ಣೆ ಬಿಸಿ ಮಾಡಕ್ಕೆ ಇಡ್ತೀನಿ ಎಣ್ಣೆ ಬಿಸಿ ಆಗ್ತಾ ಇರಲಿ ಅಷ್ಟರಲ್ಲೇ ನಾನು ಇಲ್ಲಿ ಸಣ್ಣದಾಗಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಇದರಲ್ಲಿ ಸಣ್ಣ ಸಣ್ಣ ಉಂಡೆಗಳು ಮಾಡಿಟ್ಕೊತೀನಿ ಇದನ್ನು ನಾವು ರೌಂಡ್ ಶೇಪಲ್ಲಾದರೂ ಬೇಕಾದರೂ ಮಾಡ್ಕೋಬೋದು ಇಲ್ಲ ಚಪ್ಪಟೆ ಇದರಲ್ಲಾದರೂ ಮಾಡ್ಕೋಬೋದು ನಾನು ಇವಾಗ ರೌಂಡ್ ಶೇಪಲ್ಲೇ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೋಬೋದು ನಾನು ಬರೀ 2 ಆಲೂಗಡ್ಡೆ ತೊಗೊಂಡಿದ್ದೆ ಕರೆಕ್ಟಾಗಿ 9 ಉಂಡೆಗಳಾಯಿತು ಇವಾಗ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ಇದನ್ನು ಡಿಪ್ ಮಾಡಿಬಿಟ್ಟು ಅದರಲ್ಲಿ ಕರಿಯಕ್ಕೆ ಹಾಕಬೇಕು ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡಿದೆ ಕಾದಿದೆ ಇದು ಕೂಡ ಇಟ್ಟು ಚೆನ್ನಾಗಿ ನೆನೆದಿದೆ ಆ ಥರ ನೆನೆಬೇಕು ಇವಾಗ ಈ ಉಂಡೆನ ಈ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಒಂದು ಕೋಟ್ ಅಷ್ಟೇ ಮಾಡಿಕೊಂಡು ಇದನ್ನು ಕರಿಯೋದಕ್ಕೆ ಹಾಕ್ತೀನಿ ಜಸ್ಟ್ ಒಂದು ಕೋಟ್ ಆದರೆ ಸಾಕು
ಇಲ್ಲಿ ವಡಾ ಕೂಡ ರೆಡಿ ಆಯ್ತು. ಇವಾಗ ಬನ್ನು ಬನ್ ನಾನು ಮಾರ್ಕೆಟಿಂದ ಮೊನ್ನೆ ತಗೊಂಡು ಬಂದಿದ್ದೆ, ಸಾರಿ ನಿನ್ನೆ ಪಾವ್ ಬನ್ ಅಂತ. ಬೇಕಾದರೆ ನೀವು ನಾರ್ಮಲ್ ಬನ್ನಲ್ಲೂ ಮಾಡ್ಕೋಬೋದು, ಬಟ್ ಸ್ವೀಟ್ ಇರುತ್ತೆ, ಇದು ಸ್ವೀಟ್ಲೆಸ್ ಇರುತ್ತೆ. ಈ ಬನ್ನಲ್ಲಿ ಈ ಬನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ, ನಿಮಗೆ ಪಾವ್ ಬನ್ ಅಂತ ಹೇಳಿದ್ರೆ ಕೊಡ್ತಾರೆ. ಈ ಬನ್ನನ್ನು ಮಿಡ್ಲ್ ಪೋರ್ಷನ್ ಕಟ್ ಮಾಡಬೇಕು, ಅರ್ಧಕ್ಕೆ ಕಟ್ ಮಾಡಿಕೊಂಡು ಇವಾಗ ನಾನು ಗ್ರೀನ್ ಚಟ್ನಿನ ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಗ್ರೀನ್ ಚಟ್ನಿ ಹಾಕ್ಬಿಟ್ಟು ಸ್ವಲ್ಪ ಡ್ರೈ ಪೌಡರ್ನ ಇದ್ರಲ್ಲಿ ಹಾಕೋಬೇಕು. ಇದ್ರಲ್ಲಿ ಹಾಕ್ಬಿಟ್ಟು ಒಂದು ವಡಾ ಇಡ್ತಾ ಇದ್ದೀನಿ. ಒಂದು ಕರ್ದಿರೋ ಮೆಣಸಿನ್ಕಾಯಿ ಇಟ್ಬಿಟ್ಟು ಮತ್ತೆ ಡ್ರೈ ಪೌಡರ್ನ ಹಾಕಿ ಗ್ರೀನ್ ಚಟ್ನಿ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ. ವಡಾಪಾವ್ ರೆಡಿಯಾಗಿದೆ. ಇದೇ ಥರ ಎಲ್ಲನೂ ರೆಡಿ ಮಾಡ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ವಡಾಪಾವ್ ಯಾವ ಥರ ಮಾಡೋದು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಹೊರಗಡೆ ತಿನ್ನೋದಕ್ಕಿಂತ ಅಂತ. ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಸೇಫ್ಟಿ ಇರುತ್ತೆ ಮತ್ತು ಹೆಲ್ದಿ ಫುಡ್ ಕೂಡ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ ಹೇಳಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನೆಕ್ಸ್ಟು ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.